ಅಣ್ಣ ನರಸಿಂಹಣ್ಣ ಓ ಎಲ್ಲಿದ್ಯಣ್ಣ? ಯಾರು? ಅದೇ ನಾನು ರಾತ್ರಿ ಫೋನ್ ಮಾಡಿಲ್ವಣ್ಣ. ಯಾರು? ಅಣ್ಣ ಅಕ್ಕಿ ತರಕ ಆಸಿಲ್ಲ ಕಣ್ ಬಾರಣ, ಅದು ಬಂದು ತಾಂಡೋಗಣ ಸೊಪ್ಪು. ನೆನ್ನೆಲ್ಲ ಕಲ್ಸಕಾರೆ ಬಿಟ್ಟು ಕೂತಿದ್ದೀವಣ್ಣ. ಇದ ಮುಟ್ರಿ ಮುಸ್ಕಣ. ಹ್ಞೂ, ಯಾಕಣ ಈ ಬಡವ್ರನ್ನ ಹಿಂಗಯ್ಯ ಅನ್ಸ್ಕಂತೀಯ ಅಣ್ಣ? ನೆನ್ನೆ ನಾವೆಲ್ಲನ ಹೋಗಿದ್ರೆ ಕೂಲಿ 600 ರೂಪಾಯಿ ಸಿಗೋದಣ್ಣ. ಅದು ಇಲ್ದಂಗೆ ನಾವೇನೋ ಇಲ್ಲೊಂದು ಸಿಗುತ್ತಲ್ಲ ಅಂತೇಳಿ ತಾಮಂದು ಇಕ್ಕಿದೀವಿ. ಇಷ್ಟು ಆದ್ರೆ ನಾವು ಮುಟ್ರಿ ಮುಸ್ಕೀವಿ. ಕತ್ಲೆ ನಾವೆಲ್ಲ ಕೆಲ್ಸಕ್ಕೆ ಹೋಗಿದ್ರು 600-700 ರೂಪಾಯಿ ದುಡ್ಕೊಂಬರೀವಣ. ನೀನ್ ಹೇಳ್ದೆ ಅಂತ ಹೇಳಿ ಅವ್ನ ಅಮ್ಮನಕ್ಕೆ ಒಣ್ಣೆ ಹೇಳ್ತು ಅಂತ ಕೃಷ್ಣಣ್ಣ ಅಂತ ಹೇಳಿ ನಾವ್ ಹೋಗಿ ಎಲ್ಲಾ ಕುಯ್ಕೊಂಡ್ ಬಂದಿದ್ದೀವಿ ಅಣ್ಣ. ಕೃಷ್ಣನೇ ಅಲ್ಲ ಸ್ವಾಮಿ, ನಾವು ಮಾತಾಡದಾಗ ಸುಮ್ನೆ ನಿಮ್ ಅಮ್ಮ ಮಾತಾಡದಾಗ ನೀವು ನಮ್ ರಾತ್ರಿ ಎಲ್ಲ ತಲೆ ಹೊರತ್ ಬಂದು ಕೈಕೊಂಡಿದೀನಿ. ಕೃಷ್ಣ ಹೇಳಿದ್ದು ನಿಮ್ ನಂಬರ್ ಕೊಟ್ಟು ನಾ ಕೃಷ್ಣನೇ ಹೇಳ್ತಾ ಅಣ್ಣನ್ ತಗೊಂಡೋಗಿದ್ರಂತೆಲ್ಲ ಬಂದು ನಾವು ಅಣ್ಣೇನೇನೇ ನೋಡೋ ಕೂಲಿ ಕೆಲ್ಸಕ್ಕ ಹೋಗಿದ್ರು ಒಂದು 600-700 ರೂಪಾಯಿ ಸಿಗೋದ ಅಣ್ಣ. ಮನೆಗೆ ತರಕಾರಿ ಎಲ್ಲ ಕೊಡೋರು ಅದೇನು ಗೊತ್ತಾ? ಬಂದಿ ಸೊಪ್ಪು ತಗೊಂಡೋಗ್ಬಿಡಣ. ಕಾಲ್ ಮುಗಿತೀನಿ ಅಣ್ಣ. ಮಾತಾಡಕ್ ಬಿಡಲ್ವಲ್ಲ ನಾನು ಅಣ್ಣ, ಹೇಳೋದು ಇಷ್ಟೇ ಕಣ. ಅಲ್ಲ ಹೇಳಣ, ಯಾಕಣ್ಣ ಮಾತಾಡ್ತಾನೆ ಇಲ್ಲ? ಅಕ್ಕಿ ತರ ಕಾಸಿಲ್ಲ ಅಣ್ಣ ಮಕ್ಳುಗೆ, ಏನ್ ಮಾಡೋದಣ್ಣ? ಕೂಲಿ ಮಾಡ್ಕೊಂಬಂದ್ರೆ ನಮ್ ಜೀವನ ಅಣ್ಣ. ನಾನು ಹೇಳೋದೇನ್ ಗೊತ್ತಾ? ಅಲ್ಲಣ್ಣ ನಾವ್ ಹೇಳೋದೇನ್ ಗೊತ್ತಾ? ಶುಕ್ರವಾರ ಅಣ್ಣ ನಮ್ ಬಡೂರ್ ನಮ್ ಅಯ್ಯನ್ಸ್ ನೀವ್ ಯಾವತ್ತು ಉದ್ದಾರ ಆಗಲ್ಲಣ್ಣ. ನಮ್ಮನ್ ಅಯ್ಯೋ ಅನ್ಸಿದ್ರೆ ಫೋನ್ ಮಾಡಿ ಫೋನ್ ಎದ್ದಿಲ್ದಂಗೆ ಹಿಂಗೆಲ್ಲ ಮಾಡಿದ್ರೆ ನೀನು ನಿಮ್ ಮನೆಯವ್ರು ಯಾವತ್ತು ಉದ್ದಾರ ಆಗಲ್ಲಣ್ಣ. ನಾಶನ ಆಗಿ ಹೋಗ್ಬಿಡ್ತೀರ, ನಾಶನ ಆಗಿ ಅಣ್ಣ. ಅಲ್ಲಣ್ಣ ನೋಡು ನೋಡು, ಶುಕ್ರವಾರ ಬಂದು ತಾಂಡ್ ಹೋಗ್ಬಿಡು ಅಣ್ಣ. ಶುಕ್ರವಾರ ನಮ್ನ ಯಾಕ ಹಸ್ತಿ ಅಣ್ಣ? ಮಾತಾಡಕ್ ವಣಿಸ್ ಬೆಂಕಿ ಕೇಳ ನಾನು. ಒಂದ್ ಲಕ್ಷಾನ ಮಾತಾಡಕ್ ಬಿಡಲ್ವಲ್ಲ. ಶುಕ್ರವಾರ ಇಲ್ಲಿ ಓಡಾಡೋದು ಇಲ್ಲಿ ನೋಡ್ರಿ, ಮನೆಗೆ ನೀನು ಬಡ್ಕ ಬಡ್ಕ ಮನೆ ಎಲ್ಲ ದುಃಖವಾದಂಗ್ ಮಾಡ್ರಿ ಅಂತ 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 ಅಂತಾರೆ. ಬಿಡ್ರಿ, ಕಟ್ ಮಾಡ್ತೀರಾ? ಕೊನೆಗೆ ಎಷ್ಟೈತೋ ಅಷ್ಟೇ ಕೊಟ್ಬಿಟ್ಟು ಬಾರಣ. ಏನ್ ಮಾಡಬೇಕು ಮುಟ್ರಿ ಮುಸ್ಕೇನ ಅಣ್ಣ? ಚೀನಾಗೆ ಆಂಗಲ್ಸ್ ಹೋಗುತ್ತಂತಲಣ್ಣ. ಚೀನಾಗೆ ಆಂಗಲ್ಸ್ ಮಾಡಕ ಅಣ್ಣ? ನೀ ಕೈ ಮುಗಿತೀನಿ ಬಂದ್ ತಗೊಂಡೋಗಣ್ಣ. ನಮ್ ಬೆನ್ನೆಲ್ಲ ನೋವು ಬಂದೈತ ಅಣ್ಣ, ಸೈಕಲ್ ಚೈನ್ ಎಲ್ಲ ಬಿದ್ದೋಗೈತೆ ಅಣ್ಣ. ಬಾರಣ ಬಂದ್ ತಗೊಂಡೋಗೋಣ. ಅಕ್ಕ ನೀನು ನಮ್ ಬಡತನ ದೇವ್ರ ಏನೋ ನಿಮಗ್ ಕೊಟ್ಟವನೇ 50,000 ರೂಪಾಯಿ ಅಂದ್ಬಿಟ್ಟು ನಮ್ ಬಡವ್ರನ್ನ ಯಾಕಣ ಹಿಂಗ ಅನ್ಸ್ಕಂತೀಯ? ನೋಡು ಮಾತಾಡೋ ನಮ್ ಹಿಂಗ ಅಂದ್ರೆ ಸಾಕು ಮಾತಾಡ್ತಾರ ಅವರು. ನಿಮ್ಮ ಬಿಡ್ಸು ಅಂತ ಹೇಳ್ತಾರೆ. ಕೈ ಬಿಡ್ಬೇಡ ಅಣ್ಣ, ನಂದ್ 700 ರೂಪಾಯಿನ ಕೂಲಿ ಕೊಟ್ಬಿಡಣ ಸಾಕು, ಲಾಭ ಏನ್ ಬೇಡ.
ಐತೆ ಅಣ್ಣ, 700 ರೂಪಾಯಿ ಕೊಟ್ಬಿ ಅಣ್ಣ. ಓ ನಮ್ಮ ರಾತ್ರಿ ಎಲ್ಲ ತಲೆ ಹೊಡ್ಕೊಂಡ್ ಮನಿಕೊಂಡಿದೀನಿ. ಈಗ ಶಿವ ಅಂತ ಏನ ಊಟ ಮಾಡೋಣ ಅಂತ ಕೂತ್ಕೊಂಡೆ ಇಲ್ಲಿ ನೋಡ್ರಿ ಇವನು. ಅಣ್ಣ ಊಟ ಇಲ್ದ ಗ್ಯಾಸ್ಟ್ರಿಕ್ ಬೇರೆ ಆಗೈತ ಅಣ್ಣ. ನಮ್ಮ ನಾಡ ಲಾಸ್ಟ್ ಗೆ ನಾನು ಮಗ ಇದು ನೆಂಟದ ಇದು ಮೊದಲು ಡಿಗ್ಗಿ ಅಂತ ಇತ್ತಲ್ಲ ಮೊದಲೈತ ಇದು ಬೇಡ ಬೇಡ ಇವನು ಅಮ್ಮ ನಡೆ ಇದು ಏನಿ ಕರ್ಮ ಇದು ರಾತ್ರಿ ಯಾರು ಅವ್ನು ಅಂಗಿ ಬಿಚ್ಚ ಹಾಕಿರೋದು ಹಾಕೊಂಡ್ ಕುಂತ ನಿಮ್ ತಾಯಿನ ಹಾಕ್ಯ. ಓ ಅಣ್ಣ ನಿಮಗ ಅದೇನ್ ಕೊಡು ಮಗ ಅಣ್ಣ. ಓ ಅಮ್ಮ ಇವ್ರ ಅಯ್ಯಾರೆ ಅಣ್ಣ ನನಗ್ ಮಾತಾಡಕ್ಕೂ ಶಕ್ತಿ ಇಲ್ಲ ಅಣ್ಣ. ಏನಪ್ಪ ಇದು ಏನಡೆ ಹೊಟ್ಟಿಗೆ ಊಟ ಇಲ್ದೆ ಅಣ್ಣ ನಮ್ಗೆ ನಿಜವಾಗ್ಲು ಗ್ಯಾಸ್ಟ್ರಿಕ್ ಆಗೈತೆ ಅಣ್ಣ. 700 ರೂಪಾಯಿ ಕೂಲಿ ಕೊಟ್ಬಿಟ್ಟು ತಗೊಂಡೋಗೋಣ ನಾವ್ ಮಾಡಿದ ಕೆಲ್ಸದ್ದು. ಇದು ಕಾಂಗ್ರೆಸ್ ಕೊಡ್ತೀವಿ ಬಂದ್ ತಗೊಂಡೋಗು ಹೂವ ಬೇಕಾದ್ರೆ ತೆಗಿತೀವಿ ಇನ್ನೇನು ಅದ್ರ ಎಲೆ ಪಲೆ ಏನು ಅದ್ರ ಉದ್ರೋಗಿರೋದು ಕೊಡಲ್ಲ ಅಣ್ಣ ಎಲೆ ನಾವು ಇದಂತೂ ಸತ್ಯ ಅಣ್ಣ. ನಾವು ಇದನ್ ಕೊಡ್ತೀವಿ ತಾಂತೀರಾ ಅಣ್ಣ ಅಲ್ಲಿ ಕೆರೆ ಇದು ಅಂಗ್ಲದಾಗ ಹೋಗಿ ಎಲ್ಲ ಹುಡ್ಕಿ ಹುಡ್ಕಿ ಸಾಕಾಗ್ಬಿಟ್ ಗದ್ದೆ ಬೇಲಾಗೆಲ್ಲ ಅದಕ್ಕೆ ಮಾಡೋಣ ಅಣ್ಣ. ಅದಕ್ಕೆ ಮಾಡೋಣ ಅದ ಅಣ್ಣ ಬಂದ್ ತೂಕ ಹಾಕ್ಸನ್ ತಗೊಂಡ್ ಹೋಗೋಣ ನಾವು ಬರೋದು ಅಣ್ಣ. ನೋಡೋಣ ತಾಯಿ ಮಾರಮ್ಮ ನೋಡ್ತಾ ಇರ್ತಾಳೆ ನಮ್ನ ಬೈ ಬಡವ್ರ ಅನ್ಸ್ಕೊಬೇಡ್ರಿ ನಿಮ್ ಮನೆ ಹಾಳಾಗ ಹೋಗ್ತೈತೆ ಹಂಗೇನೆ ನಾವು ಬೆಳಗ್ಗೆಯಿಂದ ಎಲ್ಲಿಷ್ಟು ಕಷ್ಟಪಟ್ಟು ಹುಡುಕಿದೀವಿ ಗೊತ್ತಾ. ಮಾತಾಡಂದ್ರ 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 ಅಣ್ಣ ಮಾತಾಡೋಣ. ನಾನೇನ ನೀನ್ ಮಾತಾಡ್ಬೇಡ ಅಂತಿದ್ದೀನ ಅಣ್ಣ ನೀನೇ ಮಾತಾಡ್ತಾನೆ ಅಲ್ಲ ಅವಾಗ್ಲಿಂದ ಸುಮ್ನೆ ನಾನೇ ಮಾತಾಡ್ತಿದ್ದೀನಿ ಸುಮ್ನಿದ್ಯ. ಓ ನಾ ಸುಮ್ಮ ಕುಂತಿದ್ದೆ ಒಂದ್ ನಿಮಿಷ ಹೊತ್ತು ಮಾತಾಡಕ್ ಬಿಟ್ಟು ಕೊಟ್ಟಿಲ್ಲ ಸುಮ್ಮ ಕುಂತಿದ್ದೆ ತಲೆ ಹೊಡ್ಕೊಂತ ಒಂದು ನೀರ್ ಕೊಡ್ ಮಗ. ಇದು ನೋಡೋಣ ಸೈಕಲ್ ಹಾಕಿ ತುಳ್ಕೊಂಡು ಹೋಗಿರೋದಣ್ಣ ನಾವು ಮಾತಾಡೋಣ. ಹ್ಞೂ ಅಣ್ಣ ಮಾತಾಡೋಣ. ಮುಟ್ಟಿನ ಮುಸ್ರೆ ಯಾವನ ಕಾಣ್ತಾರ ಹೋದ್ರೆ ಅದೇ ಬಡ್ಕಂತಾರಲ್ಲ ಅಣ್ಣ ಗೋಳಾಡ್ಕೊಂಡು ನಿಮ್ ಮನೆ ಹೋಗ ನಮ್ಮನ್ನ ಹೊಟ್ಟೆ ಹರಿಸ್ಬಾಡ್ರಿ ಅಂತ. ನಾನೊಂಚೂರು ಮಾತಾಡೋಣ ಹೋದ್ರೆ ಅಲ್ಲಿ ಸುರು ಹಚ್ಕಂತ ಅಣ್ಣ. ಇದು ನನ್ನ ನಂಬರ್ ಹೇಳಿದ್ ಕರೆಕ್ಟ್ ಆಗಿ ಹೇಳಿದಿರಾ ಅಣ್ಣ? ಅವಣ್ಣ ಅಣ್ಣ ಅವಣ್ಣ ಹೇಳಿದ್ರೆ ಅಣ್ಣ ಅವಣ್ಣ ಕಟ್ ಮಾಡ್ರಿ ತಿರ್ಗ ಯಾರ ನಮ್ಮವ್ರ ಮಾಡ್ತೀವಿ ಅಂತ ಹೇಳಿರಲ್ಲ ಮತ್ತೇನು ಹಿಂಗ ಎರಡು ಮಾತಾಡಕ್ಕಿಲ್ಲ ಅಲ್ಲಿ ಬರ್ಕೊಂಬ ಸ್ವಂಟ ಹೊಡ್ಕೊಂಡ್ ಐತಿ ನಿಮ್ ಮನೆ ಒಳಗ ಅಣ್ಣ. ಅಣ್ಣ ಮಾತಾಡೋಣ ಯಾಕಣ ಒಂದ್ ಅವತ್ತು ಊಟ ಮಾಡಮ್ಮ ಅನ್ನ ತಿನ್ನ ಮಾತಾಡು. ನಾನ್ ಹಿಂಗೇನು ಅವಣ್ಣ ಹೇಳಿ ಅವಣ್ಣ ಕೃಷ್ಣನ ಹೇಳಿದೆ ತಡ ಅಲ್ಲೋಡು ಇನ್ ಉಸಿರತ್ತಾಗೋದ್ರೆ ಅಲ್ಲೇ ಮಾತಾಡ್ತೀಯಲ್ಲ ನೀನು. ನಾನು ನಿಮ್ಗೆ ಫೋನ್ ಆಗಲಿ ಅಥವಾ ನಾನ್ ಬಿಡಿಸ್ರಿ ಅಣ್ಣ ಅವಣ್ಣ ಕೃಷ್ಣನ ಹೇಳಿದೆ ತಡ
ನರಸಿಂಹರಾಜ ಬಳ್ಳಾಪುರದಿಂದ ಬಂದಿದ್ದೆ ಅಣ್ಣ ಬಂದು ತೂಕ ಹಾಕೊಂಡು ಹೋಗಿದೆ ಅಂತ ನಾವು ಸೈಕಲಲ್ಲಿ ತುಳ್ಕೊಂಡು ಹೋಗಿ ಹೋಗಿ ಪೆಟ್ಲು ಬಿದ್ದೋಗೋದು, ಚೈನ್ ಬಿದ್ದೋಗೋದು, ಪೆಟ್ಲು ಕಿತ್ತೋಗೋದು, ಆ ಸೀಟ್ ಸೀಟ್ ಇಲ್ಲ ಏನಿಲ್ಲ, ನಾನು ಗೊತ್ತಾಯ್ತಾ ಆ ಗೋಣಿ ಚೀಲನ ಮುದ್ರಿಕೊಂಡು ಆ ಗೂಟ್ರ ತಿಕ್ ಚುಚ್ಕೊಳೋದು ಹಂಗೆ ತಾಂಬಂದಿರೋದು ಹೋಗಿ. ಇವಾಗ ಇಷ್ಟು ಆಯ್ತು ನಾನು ಕಾಂತೀನಿ ಅಂತ ಅಣ್ಣ ಒಂದು ನಿಮಿಷ ಕೇಳು, ನಮ್ಮ ಅಯ್ಯೋ ನಮ್ಮ ಬಂತು ನಮ್ಮನ್ನ ಅಯ್ಯೋ ಅನ್ಸ್ಕೊಂಡ್ರೆ.